ಐಸ್ಕ್ರೀಮ್ ಯಾವ ರೀತಿ ಇರ್ತದೆ ಅದೇ ರೀತಿ ಆಗಿದೆ ಬೊಂಡ ಕಡ್ದು. ಇವತ್ತೊಂದು ಫಸ್ಟ್ ಕ್ಲಾಸ್ ಹಲ್ವಾ ಮಾಡುವ ಅಂತೇಳಿ, ಹಲ್ವಾ ಮಾತ್ರ ಬೊಂಡದಿಂದ ಮಾಡುವಂಥದ್ದು ಆಯ್ತಾ. ನೀವು ಇಷ್ಟವರೆಗೆ ರುಚಿಯೆಲ್ಲ ನೋಡಿರ್ಲಿಕ್ಕಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಹಾಗೆ ಮೊದಲಿಗೆ ಅದಕ್ಕೆ ಬೇಕಾಗುವಂತಹ ಬೊಂಡವನ್ನು ಒಂದು ಕೊಯ್ಯುವ. ಅಯ್ಯ ಫಸ್ಟ್ ಕ್ಲಾಸ್ ಬೊಂಡ. ಕರೆಕ್ಟ್ ಸೈಜಿನ ಬೊಂಡ ನೋಡಿ. ಸ್ವಲ್ಪ ಬಣ್ಣಂಗಾಯಿ ಆಗಿದೆ. ಬೊಂಡದಲ್ಲಿ ಒಳ್ಳೆ ಪಾವೆ ಉಂಟು, ಆದರೆ ನಾವಿಲ್ಲೀಗ ಬಣ್ಣಂಗಾಯಿ ತಗೊಂಡಿದ್ದೇವಲ್ಲ, ಇದನ್ನು ಕೂಡ ನಾವು ಉಪಯೋಗಿಸುವ. ಹಲ್ವಾಕ್ಕೆ ಇದರ ಪಾವೆ ಕೂಡ ನಾವು ಉಪಯೋಗಿಸ್ಲಿಕ್ಕೆ ಉಂಟು. ಇದರ ನೀರು ಕೂಡ ಉಪಯೋಗಿಸ್ತೇನೆ ನೋಡಿ. ಬಣ್ಣಂಗಾಯಿ ಅಂತೇಳಿದರೆ ಹೀಗಿರ್ತದೆ ನೋಡಿ. ಹಲ್ವಾಕ್ಕೆ ನಾವು ತೆಂಗಿನಕಾಯಿಯನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂತೇಳಿದರೆ ಅದು ಸುಳಿ ಸುಳಿ ಸಿಕ್ಕಿತು. ಈಗ ಬಣ್ಣಂಗಾಯಿ ಆದರೆ ಉಂಟಲ್ಲ, ಅದು ಕರೆಕ್ಟ್ ಆಗ್ತದೆ, ಅಂದರೆ ಕಡಿದ್ರೆ ಅದು ಒಳ್ಳೆ ನೈಸಾಗಿ ಬರ್ತದೆ. ತೆಂಗಿನಕಾಯಿ ಹಾಗೆ ಅಲ್ಲ, ಸುಳಿ ಸುಳಿ ಸಿಗ್ತದೆ. ಎಬ್ಬಿಸಿ ಎಬ್ಬಿಸಿ ಕಲ್ಲಿಗೆ ಹಾಕಿಕೊಳ್ತೇನೆ. ಹೀಗೆ ಬೊಂಡ ಹೆಚ್ಚಿಗೆ ಬೆಳೀಲಿಲ್ಲ ನೋಡಿ. ಇನ್ನೀಗೆ ಇದನ್ನೆಲ್ಲ ಇದೇ ಬೊಂಡ ನೀರನ್ನು ಉಪಯೋಗಿಸಿಕೊಂಡು ಕಡಿದುಕೊಳ್ತೇನೆ. ಒಳ್ಳೆ ನೈಸಾಗಿ ಕಡಿದುಕೊಂಡ್ರೆ ಆಯಿತು. ಇದಕ್ಕೆ ನಾವು ನೀರನ್ನು ಬೇಕಾದರೂ ಸೇರಿಸಿಕೊಂಡು ಕಡಿಬೋದು, ಆದರೆ ಉಂಟಲ್ಲ ಬೊಂಡ ನೀರನ್ನೇ ಸೇರಿಸಿಕೊಂಡು ಇದನ್ನೇ ಮಾಡಿಕೊಂಡ್ರೆ ಉಂಟಲ್ಲ ನಮಗೆ ಒಳ್ಳೆ ಫ್ಲೇವರ್ ಸಿಗ್ತದೆ ಬೊಂಡದ್ದು. ಬೊಂಡವನ್ನೆಲ್ಲ ಒಳ್ಳೆ ನುಣ್ಣಗೆ ಕಡ್ದಾಯಿತು, ಒಳ್ಳೆ ಕ್ರೀಮಿನ ರೀತಿಯಾಗಿ ಬಂದಿದೆ ನೋಡಿ. ಹೇಗುಂಟು ನೋಡಿ, ಇಷ್ಟು ಮಂದಕ್ಕೆ ಉಂಟು. ನನಗೆ ಇದನ್ನು ತೆಗೆದುಕೊಳ್ತೇನೆ. ಹಲ್ವಾಕ್ಕೆ ಈ ರೀತಿಯಾಗಿ ಆಗಬೇಕು, ಒಳ್ಳೆ ನುಣ್ಣಗಾದಷ್ಟು ಒಳ್ಳೆಯದದು. ಒಂದು ತಪ್ಪಲಾಗೆ ತೆಗೆದುಕೊಳ್ತೇನೆ ಇದನ್ನು. ಐಸ್ಕ್ರೀಮ್ ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿದೆ ಬೊಂಡ ಕಡ್ದು. ಇದೀಗ ನಮಗೆ ಮೂರು ಬೊಂಡದಲ್ಲಿ ಅದರ ಪಾವೆ ಮತ್ತು ನೀರನ್ನು ಸೇರಿಸಿಯಾಗುವಾಗ 8 ಕಪ್ಪಿನಷ್ಟಾಗಿದೆ. ಇದನ್ನು ಈ ಉರುಳಿಗೆ ಸೇರಿಸಿಕೊಳ್ತೇನೆ. ನೈಸಾಗಿ ಕಡ್ದಾಗುವಾಗ ಮತ್ತು ಉಳಿದಂಥ ಬೊಂಡ ನೀರನ್ನು ಇದಕ್ಕೆ ಸೇರಿಸಿಕೊಂಡೆ. ಟೋಟಲು 8 ಗ್ಲಾಸಿನಷ್ಟು ಉಂಟಿದೀಗ. ಇದಕ್ಕೀಗ 1/2 ಗ್ಲಾಸಿನಷ್ಟು ಸಕ್ಕರೆಯನ್ನು ಸೇರಿಸ್ತೇನೆ. 2 3 1/2 ಎಣ್ಣೆಗೆ ಇದನ್ನು ಕಾಯಿಸ್ಲಿಕ್ಕೆ ಶುರು ಮಾಡುವ. ಒಲೆಯಲ್ಲಿ ಬೆಂಕಿ ಮಾಡಿದ್ದೇನೆ. ಎಣ್ಣೆಗೆ ನಮಗೆ ಹಲ್ವಕ್ಕೆ ಸೇರಿಸಲಿಕ್ಕೆ ಕಾರ್ನ್ ಫ್ಲೋರ್ ಬೇಕು. ನನಗೆ ಇಲ್ಲಿ 3 ಬೊಂಡಕ್ಕೆ 1/2 ಗ್ಲಾಸಿನಷ್ಟು ಕಾರ್ನ್ ಫ್ಲೋರ್ ಅಂತ ತಗೊಳ್ತೇನೆ. ಎಣ್ಣೆಗೆ ಇದಕ್ಕೆ 2 ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಕರಗಿಸಿಕೊಳ್ಳುವಂಥದ್ದು. ಕಾಳೆಲ್ಲ ಕಟ್ಟದ ರೀತಿಯಲ್ಲಿ ಚೆನ್ನಾಗಿ ಕರಗಿಸಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಮಾಡಿಕೊಂಡೆ ನೋಡಿ. ಪಾಕಕ್ಕೆ ಸ್ವಲ್ಪ ಬಿಸಿ ಮುಟ್ಟಿದ ಕೂಡಲೇ ಕರಗಿಸಿಟ್ಟಂತಹ ಕಾರ್ನ್ ಫ್ಲೋರನ್ನು ಸೇರಿಸಿಕೊಳ್ಳುವಂಥದ್ದು. ಸೇರಿಸುವಾಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಸೇರಿಸಿಕೊಳ್ಬೇಕು, ಇಲ್ಲದ್ರೆ ಕಾಳು ಗಟ್ಟಿ ಹೋದಿತ್ತು. ಕಾರ್ನ್ ಫ್ಲೋರ್ ಸೇರಿಸಿದ ಮೇಲೆ ಉಂಟಲ್ಲ ಕೈ ಬಿಡಲಿಕ್ಕೆ ಬಾರ್ದು, ಸರಿಯಾಗಿ ಮಿಕ್ಸ್ ಮಾಡ್ತಾ ಬೇಕು, ಇಲ್ಲದ್ರೆ ಕಾಳು ಕಾಳು ಕಟ್ಟಿಕೊಂಡು ಬರ್ತದೆ ಅದು. ಮತ್ತೆ ಕಾಯಿಸ್ತಾ ಹೋದಾಗೆ ನೋಡಿ ಒಳ್ಳೆ ಮಂದ ಬರ್ತಾ ಉಂಟು. ಇದಿನ್ನೂ ಕೂಡ ಗಟ್ಟಿಯಾಗಲಿಕ್ಕೆ ಉಂಟು, ಸ್ವಲ್ಪ ಸ್ವಲ್ಪ ತುಪ್ಪ ಕೊಟ್ಟುಕೊಂಡು ಕಾಯಿಸ್ಬೇಕು ಇನ್ನು ಸ್ವಲ್ಪ ಹೊತ್ತು ಕಳೆದ ಮೇಲೆ. ಈಗ ನಮಗೆ ಕಾಯಿಸ್ಲಿಕ್ಕೆ ಕಷ್ಟ ಆಗೋದಿಲ್ಲ, ನಮಗೆ ಇಡೀ ಹಲ್ವಾ ಮಾಡಲಿಕ್ಕೆ ಸಾಧಾರಣ 1 ಗ್ಲಾಸಿನಷ್ಟು ತುಪ್ಪ ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಕೊಟ್ಟುಕೊಂಡು ಗಟ್ಟಿಯಾಗುವಲ್ಲಿವರೆಗೆ ಇದು ಕಾಯಿಸ್ತಾ ಇರಬೇಕು. ಸ್ವಲ್ಪ ಬಣ್ಣಕ್ಕೆ ಬೇಕಾಗಿ ಸ್ವಲ್ಪ ಕೇಸರಿಯನ್ನು ಹಾಲಿನಲ್ಲಿ ನೆನೆಸಿ ಸೇರಿಸಿಕೊಳ್ತಾ ಇದ್ದೇನೆ. ಇದಕ್ಕೆ ಹಾಕಬೇಕು ಅಂತಲೇ ಏನಿಲ್ಲ, ಕಂಪ್ಲೀಟ್ಲಿ ಆಪ್ಷನಲ್ಲಿ ಇದು. ಅಲ್ಲ ಇದ್ರೆ ಬೊಂಡದ ಫ್ಲೇವರ್ ಇರ್ತದೆ ಒಳ್ಳೆ. ಇದೀಗ ನೋಡಿ ತುಪ್ಪದಲ್ಲಿ ಹುರಿದಿಟ್ಟಂತಹ ಗೇರು ಬೀಜ ಪಾಕ ಆಲ್ಮೋಸ್ಟ್ ಬರುವಾಗ ಇದನ್ನು ಸೇರಿಸಿಕೊಳ್ತೇನೆ. ಸರಿಯಾಗಿ ಕಾಯಿಸಿಕೊಂಡ್ರೆ ಆಯ್ತಿದ್ದೇನೆ ಎಲ್ಲ ಕಡೆಗೆ ಗೇರು ಬೀಜ ಮಿಕ್ಸ್ ಆಗಿ.
ಅಲ್ಲ ನೋಡಿ ಚೆನ್ನಾಗಿ ತಳ ಬಿಟ್ಟು ಬಂದಿದೆ. ಒಂದೇ ಮುದ್ದೆಯಾಗಿ ಈ ರೀತಿಯಾಗಿ ಬಿಟ್ಟು ಬರುವಾಗ ಸಾಕು. ಇನ್ನೇ ಇದನ್ನು ತೆಗೆದುಕೊಳ್ಬೋದು. ಇಷ್ಟೇ ಪಾಕ ಆಗಬೇಕಾದದ್ದು ನೋಡಿ. ತುಪ್ಪ ಹಚ್ಚಿದಂತಹ ಟ್ರೇಗೆ ಹಲ್ಲವನ್ನು ಹಾಕಿಕೊಳ್ತೇನೆ. ಈ ಹಲ್ಲುವನ್ನು ಇನ್ನು ಹರಡಿಕೊಳ್ಬೇಕು. ಒಂದು ಬಾಳೆಲೆಯ ಸಹಾಯದಿಂದ ಇದನ್ನು ಹರಡಿಕೊಳ್ತೇನೆ. ಯಾಕಂದರೆ ಬಾಳೆಲೆಗೆ ಸ್ವಲ್ಪ ತುಪ್ಪದ ಪಸೆ ಮಾಡಿಕೊಂಡ್ರೆ ಒಳ್ಳೆಯದು. ಎಣ್ಣೆಗೆ ಇದು ಚೆನ್ನಾಗಿ ತಣಿದ ಮೇಲೆ ನಮಗೆ ತುಂಡು ಮಾಡಲಿಕ್ಕೆ ಬರ್ತದೆ ಸರಿಯಾಗಿ. ಫ್ರೆಂಡ್ಸ್, ಈಗ ಬೊಂಡದ ಹಾಲು ಎಲ್ಲ ಸರಿಯಾಗಿ ತಣಿಯಿತು. ಎಣ್ಣೆಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಸ್ಮೂತಾಗಿ ಬಿಟ್ಟು ಬಂತು. ವಾವ್. ಫ್ರೆಂಡ್ಸ್, ಇವತ್ತಿನ ಈ ವೆರೈಟಿ ಆಗಿರುವಂಥ ಹಲ್ವ ನಿಮಗೆಲ್ಲರಿಗೆ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಕಾಣಲಿಕ್ಕೆ ಇದರಲ್ಲಿ ತುಂಬ ಬಣ್ಣ ಏನು ಇಲ್ಲ ಅಂತೇಳಿ ಆದರೂ ಕೂಡ ಉಂಟಾರೆ. ರುಚಿ ಮಾತ್ರ ತುಂಬ ಅದ್ಭುತವಾಗಿರ್ತದೆ ಆಯಿತಾ. ನಾವು ಕುಂಕುಮ ಕೆಸರೆಲ್ಲ ಹಾಕಿದ್ದೇವೆ, ಆದರೆ ಅದರ ಬಣ್ಣ ಅಷ್ಟು ಬರಲಿಲ್ಲ. ಆದರೂ ಕೂಡ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ ಆಯಿತಾ. ನೀವು ಕೂಡ ಖಂಡಿತವಾಗಿ ಒಂದು ಟ್ರೈ ಮಾಡಬೇಕಾದಂಥ ಒಂದು ಹಲ್ವ. ಹಾಗಾದರೆ ಫ್ರೆಂಡ್ಸ್, ವೆರೈಟಿ ಆಗಿರುವಂಥ ವೀಡಿಯೋಗಳೊಂದಿಗೆ ಇನ್ನೂ ಕೂಡ ಬರ್ತಾ ಇರ್ತೇನೆ. ಮುಂದಿನ ದಿನದಲ್ಲಿ ಸಿಗುವ. ನಮಸ್ಕಾರ.